ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಸರಿ ಶಣ್ಣ? ಅಲ್ಲ ಕಣೋ ವಿಶ್ವ, ನಾನು ಮಾಡಬಾರ್ದನ್ನೆಲ್ಲ ಮಾಡಿದ್ದೀನಿ ಅಂತ ನೀನ್ ಹೇಳ್ಕೊಂಡಿದ್ಯ, ಅದನ್ನ ನಾನು ತಿಳ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಏನೋ ನನಗೂ ಅದೇ ಹೊಡಿತಾ ಇರೋದು. ಈ ಮನೆಗ್ ಬಂದ್ಮೇಲೆ ಏನು ಬೇಡ ಅಂತ ಎಲ್ಲ ಬಿಟ್ಟಿದ್ದೆ, ಅದಕ್ಕೆ ಈಗ ಆಗ್ತಾ ಇದೆ. ಹೇ ವಿಶ್ವ, ಹಾಗೆಲ್ಲ ಏನು ಇರಲ್ಲ ಕಣೋ. ಈಗ ತಾರನ್ನ ನೋಡಿದ್ರೆ ನಿನ್ ಭಯ ಅಷ್ಟೇನಾ ಅಥವಾ ಆತರ ಎಲ್ಲ ಏನು ಇಲ್ಲ ನೋಡೋ. ಮತ್ತೆ ನನ್ನ ಹತ್ರ ಸುಳ್ಳು ಹೇಳ್ಬೇಡ, ಭಯ ಅಂದ್ರೆ ಭಯ ಅಷ್ಟೇ ಕಣೋ. ನಿಜ ಸುರೇಶ್ ಅಣ್ಣ, ಸಾಮಾನ್ಯವಾಗಿ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ಹತ್ರ ಹೋದ್ರೆ ಏನೋ ಭಯ ಶುರು ಆಗ್ಬಿಡುತ್ತೆ. ಸುರೇಶ್ ಅಣ್ಣ, ಒಂದ್ ವಿಷಯ ಏನೋ ನೀವ್ ಕೇಳಿದ್ರಿ ಅಂತ ಹೇಳಿದ್ದೀನಿ, ಪ್ಲೀಸ್ ಯಾರ ಹತ್ರ ಹೇಳಕ್ ಹೋಗ್ಬೇಡಿ. ನಾನು ಹೇಳಿದ್ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ದೆ, ಅರ್ಥ ಆಯ್ತು ಅಲ್ವಾ? ಇಲ್ಲ ಕಣೋ, ಯಾರಿಗೂ ಹೇಳಲ್ಲ. ಈಗ ನಿನ್ ಸಮಸ್ಯೆಗೆ ಪರಿಹಾರ ಅಂದ್ರೆ ನಿನ್ ಮನಸ್ಸಿನಲ್ಲಿರೋ ಭಯನ ಹೋಗಿಸ್ಬೇಕು. ಆದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಹ್ಮ್ ನೋಡು ವಿಶ್ವ, ಇದೇನು ದೊಡ್ಡ ಸಮಸ್ಯೆ ಅಲ್ಲ ಕಣೋ. ಆದ್ರೆ ಇದನ್ನು ಹೀಗೆ ಬಿಟ್ರೆ ನಿನ್ ಜೀವನ ಹಾಳಾಗ್ಬಿಡತ್ತೆ. ಹ್ಮ್ ಅದಕ್ಕೆ ನಾನು ಹೇಳ್ದಾಗೆ ಅದನ್ನು ನೀಟಾಗಿ ಕೇಳಿಸ್ಕೋ. ಹ್ಮ್ ಗೊತ್ತಾಯ್ತಾ? ರೆಡಿ ಆಗ್ತಾ ಇದ್ದೇನೆ ಹುಡ್ಗ. ವೆರಿ ಗುಡ್. ಹ್ಮ್ ಆಯ್ತು, ಟ್ರೈ ಮಾಡ್ತೀನಿ. ಜಮಾಯಿಸು. ಹ್ಮ್ ಮಗ, ನಮ್ಮನೆ ಸುದ್ದಿ ಗೊತ್ತಾತ? ಬಿಡಿ ಗೌಡ್ರೆ, ಸಾಗರ್ ಇಲ್ಲಿ ಇದ್ದಿದ್ರು ಅವನ್ ಮನ್ಸಿಗೆ ಸಮಾಧಾನ ಸಿಕ್ತಿರ್ಲಿಲ್ಲ. ಬರ್ತಾನ್ ಬಿಡಿ, ಅವನ್ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ. ಯೋಚನೆ ಮಾಡದೆ ಹೆಂಗವ ಇರಕಾಯ್ತದೆ? ನಮ್ಮನೆಯವಳು ಕೊರಗ್ತಾವಳೆ, ಅವಳು ಗೋಳ್ನ ಕಣ್ಣಲ್ಲಿ ನೋಡಕ್ ಆಯ್ತಾ ಇಲ್ಲ. ಗೌಡ್ರೆ, ಅಮ್ಮಂಗಿವಾಗ ನೀವೇ ಸಮಾಧಾನ ಮಾಡ್ಬೇಕು. ಸಾಗರ್ಗ್ ಫೋನ್ ಮಾಡಿ ಅಮ್ಮನ ಜೊತೆ ಮಾತಾಡ್ಸಿ, ಅವಾಗ ಅವ್ರಿಗೆ ಸಮಾಧಾನ ಆಗತ್ತೆ. ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡವನೇ ಕಣ್ಮಗ. ಓ, ಹಾಗಾದ್ರೆ ಅವನಾಗೆ ಫೋನ್ ಮಾಡೋವರೆಗೂ ಏನೂ ಮಾಡೋದಕ್ಕಾಗೋದಿಲ್ಲ. ಏನ್ ಬಂದದ್ದು ಮಗ? ಅದೇ, ನಮ್ ದೀಪವ್ವ ಏನೋ ಮಾಡ್ತೀನಿ ಅಂತ ಬಂದಿದ್ಲು. ಏನಾಯ್ತಾ ಇದೆ? ಆ ಮನೇಲಿ ಇದ್ದಿದ್ದೆ. ನಿಮಗ್ ಗೊತ್ತಲ್ವಾ, ದೀಪ ಯಾರು ಏನೇ ಮಾಡ್ಲಿ ಅವರಿಬ್ರು ಒಂದು ಮಾಡ್ತೀನಿ ಅಂತ ಧೈರ್ಯವಾಗಿದ್ದಾಳೆ. ಹೆಂಗೋ ಅದೊಂದಾಗ್ಲಿ ಕಣ್ಮಗ, ದೇವರಮ್ಮನ ದಯದಿಂದ ಆ ಮಗಿಗೆ ಒಳ್ಳೇದಾದ್ರೆ ಸಾಕು. ತಬ್ಲಿ ಮಗ, ಚೆನ್ನಾಗಿರ್ಲಿ. ಸರಿ, ನೀನ್ ಬಂದಿದ್ಯಾಕೆ ಅದನ್ನ ಹೇಳು. ರಾಹುಲ್ ಅವರಿಗೆ ಅವೇ ಸಿಕ್ಕಿದ್ರಂತೆ. ಒಡವೆನೆಲ್ಲ ಸರ್ಕಾರಿ ಖಜಾನೆಗೆ ಸೇರ್ಸ್ಬಿಡು, ಅದ್ ನಿನ್ ಕೈ ಅಳ್ತೇಲಿ ಇದ್ದಷ್ಟು ಕಾಲಕ್ಕೂ ಸಮಸ್ಯೆನೆ. ಅದ್ರ ಲೆಕ್ಕ ಏನಿದೆಯೋ ಅದನ್ ಮುಗಿಸ್ಬಿಡು ಅಂತ ಹೇಳಿದ್ರಂತೆ. ಅಚ್ಚರಿ ಕಣವ, ಆ ಮಾರಿ ಅವಳಲ್ಲ, ಅವ್ರಿಬ್ರು ಒಂದಾಗಕ್ ಬಿಡ್ತಾಳ? ಅವ್ರ ಆಗ್ಲೇ ಆಟ ಶುರು ಮಾಡಿದ್ದಾರೆ. ಏನಂತೆ ಅವಳದು? ಅದೇ, ಒಡವೆನ ಮನೆಗ್ ತಂದು ರಾಹುಲ್ ಅವ್ರ ತಾಯಿ ಹೆಸರಲ್ಲಿ ಪೂಜೆ ಮಾಡಿ ದೇವಿರಮ್ಮಂಗ್ ಒಪ್ಸಿ ಆಮೇಲೆ ಖಜಾನೆ ಕೊಡ್ಬೇಕು ಅಂತ ರಾಹುಲ್ ಅವ್ರನ್ನ ಒಪ್ಸಿದ್ದಾರೆ. ಓಹೋ, ಒಳ್ಳೆ ಐನಾತಿ ಅಡಿಯನ್ನೇ ಮಾಡವಳೆ. ಹಂಗೇನಾರ ರಾಹುಲ್ ನಯನ ಮಾಡಿದ್ರೆ ಅವ್ರ ಕೈಗೆ ಕೋಳ ಬೀಳ್ತದಲ್ಲ. ಆದ್ರೆ ರಾಹುಲ್ ಅವ್ರು ಕೇಳ್ತಿಲ್ಲ, ಚಿಕ್ಕಮ್ಮ ಹೇಳ್ದಾಗೆ ಮಾಡ್ಬೇಕು ಅಂತ ಆಟ ಹಿಡ್ದಿದ್ದಾರೆ. ಹಂಗಂತೀಯ? ಗೌಡ್ರೆ, ಈಗ ನಮಗಿರೋದ್ ಒಂದೇ ದಾರಿ. ಒಡವೆನ್ ಮನೆಗ್ ತಂದ್ರೆ ಇಂದ್ರಾಣಿ ಅಮ್ಮಂಗ್ ಅಪಾಯ ಇದೆ ಅಂತ ರಾಹುಲ್ ಅವ್ರನ್ನ ನಂಬಿಸ್ಬೇಕು. ಅವ್ರ ಚಿಕ್ಕಮ್ಮಂಗ್ ಅಪಾಯ ಇದೆ ಅಂತ ಗೊತ್ತಾದಾಗ್ಲೇನೆ ರಾಹುಲ್ ಅವರು ಸೋಲೋದು. ಸರಿ ಕಣವ, ಹಂಗೆ ಮಾಡವ. ಈಗ ನೀನೊಂದ್ ಕೆಲಸ ಮಾಡು, ನೇರ ನಮ್ಮ ಮನೆಗೆ ಹೋಗು. We'll be right back.
ಸರಿ ಹೋಯ್ತಲ್ಲ, ಎಲ್ಲ ಸರಿ ಹೋಯ್ತದೆ. ಇವ್ರುಗಳಿಗೆ ಸ್ವಲ್ಪನೂ ನಾಚಿಕೆ ಮಾನ ಮರೆಯದಿನೇ ಇಲ್ಲ. ಅಕ್ಕ, ಅಕ್ಕ. ಯಾಕ್ತಾರ, ಏನಾಯ್ತು? ಅಕ್ಕ, ನನಗೆ ಆಗ್ತಾ ಇಲ್ಲ, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ. ಯಾಕ್ತಾರ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಏನ್ ನೋಡ್ದೆ? ಅಕ್ಕ, ಈ ಪ್ರಪಂಚದಲ್ಲಿ ಯಾರು ಮದ್ವೆನೇ ಆಗಿಲ್ವಾ? ಗಂಡ ಹೆಂಡತಿ ಅಂದ್ರೆ ಇವ್ರಿಬ್ರೇನಾ? ಅಂದ್ರೆ ನಯನಾ ರಾಹುಲ್ ಅವರ? ಅವ್ರೆ ಅವ್ರೇನೆ, ಯಾವುದಕ್ಕೂ ಮುಚ್ಚು ಮರೆನೇ ಇಲ್ಲ. ಅದೆಲ್ಲ ಏನು ಅಂತ ಹೇಳೋದಕ್ಕೆ ಒಂಥರ ಆಗುತ್ತೆ ನನಗೆ. ಏನಾಯ್ತು ಹೇಳುತ್ತಾರ? ಅಕ್ಕ, ಆ ನಯನ ಇದ್ದಾಳಲ್ಲ, ಅದೇನೋ ಮೈಸೂರ್ ಪಕ್ ಮಾಡಿದಾಳೆ. ಹೌದೌದು, ನನ್ ಗಂಡನೂ ಆ ವಾಸನೆ ತಗೊಂಡು ಕೋತಿ ತರ ಆಡ್ತಾ ಇದ್ರು. ಅದೇ ಅಕ್ಕ, ಮೈಸೂರ್ ಪಕ್ ನ ತಂದು ಮರೆಯಲ್ಲಿ ನಿಂತು ಬಳೆ ಆಡ್ಸಿ ರಾಹುಲ್ನ ಕರೆಯೋದೇನು, ಆಮೇಲೆ ಮರೆಯಲ್ಲೇ ತಿನ್ಸೋದೇನು, ಇಬ್ರು ಆ ಮರೆಯಲ್ಲೇ ನಿಂತ್ಕೊಂಡು ಚಕ್ಕಂದ ಆಡೋದೇನು? ಯಾರು? ನಮ್ ರಾಹುಲ್ ಅಣ್ಣನ? ಅಕ್ಕ, ಇವಳೇ ಹೀಗಾಡ್ಬೇಕಾದ್ರೆ ಗಂಡಸ್ರು ಅವ್ರು ಸುಮ್ನೆ ಇರ್ತಾರಾ? ಇವಳು ಆಡೋ ಆಟ ನೋಡಿ ರಾತ್ರಿ ಬರುವಾಗ ಹಾಲಿನ ಬದ್ಲಿಗೆ ಮೈಸೂರ್ ಪಾಕೆ ತಗೋಬಾ ಅಂತಿದ್ದ. ಅಯ್ಯೋ ತಾರಾ, ಅವ್ರು ನಿನ್ ಹೀಗೆ ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅಕ್ಕ, ಅವ್ರ ಏನೇ ಆಡ್ಲಿ ನಾನ್ ಸುಮ್ನೆ ಬಿಡ್ತೀನ, ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತೀಯ ಹೇಳು, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಅಕ್ಕ, ಆ ನಯನಂಗೆ ರಾಹುಲ್ ಹೇಳಿದ್ದೇನು ಮೈಸೂರ್ ಪಾಕ್ ತಗೋಬಾ ಅಂತ? ಆ ಮೈಸೂರ್ ಪಾಕಿಗೆ ನಿದ್ದೆ ಮಾತ್ರೆ ಹಾಕಿದ್ರೆ? ಅದು ಸರಿನೆ, ಆದ್ರೆ ತರ ಅವಳು ಮಾಡಿಟ್ಟಿರೋ ಮೈಸೂರ್ ಪಾಕಿಗೆ ಮಾತ್ರೆ ಹಾಕೋದು ಕಷ್ಟ ಆಗತ್ತೆ. ತರ ನಾನು ಹೇಳೋದು ಏನು ಅಂದ್ರೆ, ನಾವು ಅಂಗಡಿಯಿಂದ ಬೇಗ ಮೈಸೂರು ಪಾಕ್ನ ಬುಕ್ ಮಾಡಿ ತರಿಸ್ಬಿಡೋಣ, ಅದಕ್ಕೆ ಈ ಮಾತ್ರೆನ ಸೇರಿಸಿ ಎರಡನ್ನೂ ಎಕ್ಸ್ಚೇಂಜ್ ಮಾಡ್ಬಿಡೋಣ. ಸರಿ, ಹಾಗೆ ಮಾಡೋಣ ಅಕ್ಕ. ನಾನು ಈ ಫಸ್ಟ್ ನೈಟ್ನ ತಡೆಯೋದಕ್ಕೆ ಬೇರೆ ಯೋಚನೆನೇ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಅದರಲ್ಲೂ ಅವ್ರು ತಪ್ಪಿದ್ರೆ, ನಾನು ಮೈಸೂರು ಪಾಕಿಗೆ ಹಾಕಿರೋ ನಿದ್ದೆ ಮಾತ್ರೆನ ತಿಂದು ಇಬ್ರು ಮಲ್ಕೊಳ್ಳಿ. ಅಲ್ಲ ತರ, ಇವತ್ತೇನೋ ತಡೀತಿದ್ಯಾ, ಆದ್ರೆ ನಾಳೆ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತರ, ಏನಾದ್ರೂ ಮಾಡಿ ಯಾವ್ದಾದ್ರೂ ರತ್ತುಕ್ಕೆ ಅವಳನ್ನ ಹಾಕು, ಆಗ 48 ದಿನ ಕಾಟ ಇರಲ್ಲ ನೋಡು. ನಯನಾ, ಏನಾಯ್ತೆ ನಯನಾ, ಮುಖ ಯಾಕೆ ಮುಚ್ಕೋತಿದ್ಯಾ? ಅಷ್ಟು ಗೊತ್ತಾಗಲ್ವಾ ರಶ್ಮಿ ನಿನ್ಗೆ, ಇವಳಿಗೆ ನಾಚಿಕೆ ಆಗಿದೆ. ನಾಚ್ಕೊಳ್ಳೋ ಅಂತದ್ ಏನ್ ಮಾಡ್ದೆ? ಇವಳೇನು ಮಾಡಿಲ್ಲ, ಆ ಕಳ್ಳ ಮಾಡಿರೋದಕ್ಕೆ ಇವಳ್ ನಾಚ್ಕೋತಾ ಇದ್ದಾಳೆ. ಯಾರೇ ನಯನ ಆ ಕಳ್ಳ? ನಾಚ್ಕೊಳ್ಳೋ ಅಂತದ್ ಏನ್ ಮಾಡ್ದ? ಯಾರು ಅಂತ ತೋರ್ಸು, ಕೈ ಕಾಲ್ ಮರ್ದ್ ಬಿಡ್ತೀನಿ. ಇಳ್ಸೆ ನಯನ. ಓಹೋ, ಇವಳ ಕೆನ್ನೆ ನೋಡು ಎಷ್ಟ್ ಕೆಂಪಾಗಿದೆ. ಅದೇ ಯಾಕೆ ಅಂತ ಹೇಳು ನಯನ. ರಶ್ಮಿ ಕೇಳ್ತಾ ಇದ್ದಾಳಲ್ಲ, ನಿನ್ ಕೆನ್ನೆ ಯಾಕೆ ಎಷ್ಟು ಕೆಂಪಾಗಿದೆ? ನಾನ್ ಹೇಳಲ್ಲ. ಗೊತ್ತು ಬಿಡು, ಆ ಪೆದ್ದಂದೆ ತಾನೆ ಈ ಕೆಲ್ಸ. ಹಾಗೆ ಹೇಳು ಮತ್ತೆ, ಇಲ್ದೆ ಇದ್ರೆ ಯಾವತ್ತೂ ಇಲ್ದೆ ಇರೋದು ಇವತ್ತೇನ್ ನಾಚ್ಕೋತಿದ್ಯಾ ಅಂತ ಅನ್ಕೊಂಡೆ. ಏನಂತ ಅವ್ರದಿವಾಗ? ಅಯ್ಯೋ, ಅದೆಲ್ಲ ನಾನು ಹೇಳಲ್ಲ. ನಯನ, ನೀನ್ ಆ ಪೆದ್ದನ್ ಜೊತೆ ಸೇರ್ಕೊಂಡು ಹೀಗೆ ಆಡ್ತಾ ಇದ್ರೆ ನಿಮ್ ಮತ್ತೆಗೆ ಹೇಳ್ಬಿಡ್ತೀನಷ್ಟೇ. ಅಯ್ಯೋ ದೀಪಕ್ಕ, ಅವ್ರಿಗ್ ಮಾತ್ರ ಹೇಳ್ಬೇಡಿ. ಅದಕ್ಕೆ ಏನಾಯ್ತು ಹೇಳು. ಹೋಗಿ ದೀಪಕ್ಕ, ನಿಮಗ್ ನಾಚಿಕೆನೆ ಇಲ್ಲ. ಊರಲ್ಲಿರೋ ನಾಚಿಕೆನೆಲ್ಲ ನೀನೇ ಕಾಂಟ್ರಾಕ್ಟ್ ತಗೊಂಡಿರುವಾಗ ನಮ್ಗೆಲ್ಲ ನಾಚಿಕೆ ಆಗತ್ತೆ? ದೀಪಾ, ಇವಳನ್ನ ಹೀಗೆ ಬಿಟ್ರೆ ಆಗಲ್ಲ,
ಇವಳನ್ನ ಎಳ್ಕೊಂಡೋಗಿ ರಾತ್ರಿಗೆ ಅಲಂಕಾರ ಮಾಡ್ಬೇಕು. ಅದೆಲ್ಲ ಬೇಡ. ಬೇಡ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಯಾವ್ದೇ ಅಲಂಕಾರ ಇಲ್ದೆ ಅವನ್ ತಲೆ ಕೆಡ್ಸಿದ್ಯಾ? ಇನ್ನು ನಾವ್ ನಿನ್ನ ರೆಡಿ ಮಾಡಿದ್ಮೇಲೆ ನೋಡಿದ್ರೆ ಕುಚ್ಚ ಆಗ್ಬಿಡ್ತಾನೆ. ರಶ್ಮಿ, ಇವಳು ಯಾಕೋ ತುಂಬಾ ಆಡ್ತಾ ಇದ್ದಾಳೆ, ಬಾ ಇವಳನ್ನ ಎಳ್ಕೊಂಡು ಹೋಗೋಣ. ಹ್ಮ್